ದಯಾಸಾಗರ ಕರುಣಾಮೂರ್ತಿ ಅನಿಮಿತ್ಯ ಬಂಧು ಆಪದ್ ಬಾಂಧವನೆಂದೆನಿಸಿರುವಂತ ಪರಶಿವನ ಪರಾವತಾರಿ ಎನ್ನ ಪರಮಾರಾಧ್ಯ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ ತತ್ಸ್ವರೂಪರಾಗಿರುವ ಸ್ಥಿತಪ್ರಜ್ಞ ಮೌನ ಯೋಗಿ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ ಈ ಕಾರ್ಯಕ್ಕೆ ಕಾರಣೀಭೂತನಾಗಿರುವಂತ ಕಾಮಧೇನು ಕಲ್ಪವೃಕ್ಷ ಸ್ವರೂಪನಾಗಿರುವಂತ ಗೌರಿನಂದನ ಗಣಪತಿ ಮಹಾರಾಜರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ ಅವ್ಯಕ್ತರಿಂದ ಆಸೀನರಾಗಿರುವಂತ ತಪೋರತ್ನ ಸಿದ್ಧಪುರುಷ ಶ್ರೋತ್ರಿಯ ಬ್ರಹ್ಮನಿಷ್ಠ ಜ್ಞಾನವಾರಿದಿ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಯ ಪಾವನ ಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ ಈ ಭಾಗದಲ್ಲಿ ಕಣ್ಣಿಗೆ ಕಾಣುವಂತ ದೇವರು, ನಡೆದಾಡುವ ದೇವರು, ಮಾತನಾಡುವ ದೇವರೆಂದು ಪ್ರಸಿದ್ಧರಾಗಿರುವಂತ ಸದ್ಗುರು ಸಿದ್ಧಲಿಂಗೇಶ್ವರ ಯತಿವರ್ಯರ ಕರಕಮಲ ಸಂಜಾತರು, ತಪೋನಿಷ್ಠರು, ವಾಕ್ಸಿದ್ಧಿ ಪುರುಷರು, ಜ್ಞಾನಮೂರ್ತಿಗಳು, ವಿನಯವಾರಿದಿಗಳು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಕಲಿಯುಗದ ಕಾಮಧೇನು ಸ್ವರೂಪರಾಗಿರುವಂತ ಸದ್ಗುರು ದುಂಡೀಶ್ವರ ಮಹಾರಾಜರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ ಇಲ್ಲಿವರೆಗೆ ತಮಗೆ ಅಮೃತ ಸಮಾನವಾದ ಆಶೀರ್ವಚನಗಳನ್ನು ಉಣಬಡಿಸಿರುವಂತ ಜ್ಞಾನನಿಷ್ಠರು, ಅಪರೂಪದ ವಾಗ್ಮಿಗಳು, ವಿದ್ವಾಂಸರಾಗಿರುವಂತ ಶಿರಗೂರಿನ ಸದ್ಗುರು ಕಲ್ಮೇಶ್ವರ ಮಠದ ಸದ್ಯದ ಪೀಠಾಧಿಪತಿಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಕಲ್ಮೇಶ್ವರ ಮಹಾರಾಜರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ ಈ ಗ್ರಾಮದ ಎಲ್ಲಾ ಗುರು ಹಿರಿಯರು ಹಾಗೂ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಬೆಳಗ್ತಾ ಇರುವಂತ ಆ ಸಚೇತನ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಪುಣ್ಯಾತ್ಮರೇ, ಯಾವಾಗ ನಮ್ಮ ಮನೆಗೆ ಸಂತರು ಬರ್ತಾರೆ, ನಮ್ಮ ಊರಿಗೆ ಸಂತರು ಬರ್ತಾರೆ, ಅವಾಗೇನೆ ನಮಗೆ ದಸರಾ ದೀಪಾವಳಿ. ಇವತ್ತೊಂದು ಹಬ್ಬದ ವಾತಾವರಣ. ಯಾಕಂದ್ರೆ ಎಂದೂ ಬಾರದ ಗುರು ತಾ ಬಂದು ನಿಂತ ಅಂತ ಒಂದು ಕಡೆಗೆ ಸಿದ್ಧಾರೂಢರ ಭಜನೆ ಒಳಗ ಹಾಡತಾರ, ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ, ಗುರುವೇ ಸಿದ್ಧಾರೂಢ ತಾ ಬಂದ ಮನೆಗೆ, ಎಂದು ಬಾರದ ಗುರು ತಾ ಬಂದು ನಿಂತ, ಆನಂದ ಪದವಿಯು ನಿಮಗಾಗಲೆಂದ ಹೇಳ್ತಾರೆ. ಆ ಪ್ರತಿಮಾ ರೂಪದೊಳಗಿರುವಂತ ಭಗವಂತ ಇವತ್ತು ಚೇತನ ರೂಪದೊಳಗ ಅಭಿವ್ಯಕ್ತವಾಗಿದ್ದಾನೆ, ಇವತ್ತು ಜಂಗಮ ರೂಪದೊಳಗ ಪ್ರಕಟನಾಗಿದ್ದಾನೆ. ಅದಕ್ಕೆ ಆ ಜಂಗಮವನ್ನು ನೀವು ಎಷ್ಟು ಪ್ರೇಮದಿಂದ ಸ್ವಾಗತ ಮಾಡಿಕೊಂಡ್ರಿ ಅಂದರೆ ಹೂವಿನ ಹಾಸಿಗೆ ಹಾಸಿದ್ರಿ, ಮಡಿಯನ್ನು ಹಾಸಿದ್ರಿ, ಅವರ ಮೇಲೆ ಹೂಮಳೆಯನ್ನು ಗರೆದು ಎಲ್ಲರೂ ತಾಯಂದ್ರ ಆರತಿ ಕುಂಭಗಳ ಸಮೇತವಾಗಿ ಸಾಕ್ಷಾತ್ ಭಗವಂತ ನಮ್ಮ ಊರಿಗೆ ಬಂದ ಅಂತ ಇಷ್ಟು ಪ್ರೇಮದಿಂದ ತಾವೆಲ್ಲ ಅವರನ್ನು ಕರ್ಕೊಂಡ್ರಿ. ಈ ಭಕ್ತಿ ಕಲಿಯುವುದೇ ಚಂದಮಮ ಅಂತ ಹೇಳ್ತಾರೆ. ಯಮನ ದಾಳಿ ಕೆಡಿಸುವ ಭಕ್ತಿ ಕಲಿಯುವುದೇ ಚಂದಮಮ. ಎಲ್ಲಾದ್ರೊಳಗೆ ಚಂದ ಯಾವುದಪ್ಪ ಅಂದ್ರೆ ಭಕ್ತಿ ಕಲಿಯೋದು. ಬರೇ ಬಾಯಾಗ ಮಾಡೋದಕ್ಕೆ ಭಕ್ತಿ ಅನ್ನಂಗಿಲ್ಲ. ಬಾಯಾಗ ಬಹಳ ಮಂದಿ ಮಾತಾಡ ಮಾತಿನ ಭಕ್ತಿ, ಅದು ತೂತಿನ ಗಡಿಗಿದ್ದಂಗ. ಮಾತು ಮಾತಿನ ಮಾತಿನಲ್ಲಿಪ್ಪುದೇ ಭಕ್ತಿ. ಮಾಡಿ ತನು ಸವಯದನ್ನಕ್ಕ, ಮಾತು ಮಾತಿನ ಮಾತಿನಲ್ಲಿಪ್ಪುದೇ ಭಕ್ತಿ, ನೀಡಿ ಧವನ ಸವೆಯದನ್ನಕ್ಕ. ಮಾಡಿದೆನೆನ್ನದಿರ ಲಿಂಗಕ್ಕೆ ಹೇಳ್ತಾರವರು,
ಮಾಡೋದಕ್ಕೆ ಭಕ್ತಿ ಅಂತಾರ, ಮಾಡಬೇಕು ಮಾಡದಂಗಿರ್ಬೇಕು ನಿಂದು ಅನ್ನುವ ಭಾವದಿಂದ. ಎಷ್ಟು ಸಡಗರ ಸಂಭ್ರಮದಿಂದ ತಾವೆಲ್ಲ ಸದ್ಗುರುಗಳನ್ನ ಇಲ್ಲಿ ಆಹ್ವಾನ ಮಾಡಿಕೊಂಡ್ರಿ, ಸ್ವಾಗತ ಮಾಡಿಕೊಂಡ್ರಿ ಅಂದ್ರೆ ಬಹಳ ಪ್ರೀತಿ ಇರುವಂತವ್ರು. ಅಪರೂಪಕ್ಕೊಮ್ಮೆ ಬಂದ್ರೆ, ಆಗ್ಲೇ ಹೇಳಿದ್ವಿಲ್ಲ, ಎಂದು ಬಾರದ ಗುರು, ಹತ್ತೆರಡು ವರ್ಷದಿಂದ ಬರಿಪ ಬರಿಪ ನಮ್ಮ ಊರಿಗೆ ಅಂತ ಎಷ್ಟು ಕರೆದ್ರು ಅಪ್ಪೋರು ಕಳಿಸಿಕೊಟ್ರು ಬರ್ತೀವ್ರಿ, ಅಪ್ಪೋರು ಕಳಿಸಿಕೊಟ್ರು ಬರ್ತೀವಿ. ಅವ್ರು ತಮ್ಮೆಲ್ಲೂ ಹಾಕೊಂಡಂಗಿಲ್ರಿ, ಅವ್ರು ಕಳಿಸಿಕೊಟ್ರು ಬರ್ತೀವಿ. ಎಷ್ಟು ಚಂದ ಕಲಿಸ್ತಾರ ಅವ್ರು, ಒಂದೊಂದು ಮಾತಿನೊಳಗೂ ಕಲಿಸೋದಿರ್ತೈತಿ. ನಾನು ಬರ್ತೀನಲ್ಲ, ಅವ್ರು ಕಳಿಸಿಕೊಟ್ರು ಬರ್ತೀನಿ. ನಾ ಬರ್ತೀನಲ್ಲ, ಅವರೇ ನನ್ನ ರೂಪದೊಳಗೆ ಬರ್ತಾರೆ. ಪ್ರತಿಯೊಂದು ಮಾತಿನೊಳಗೂ ಕಲಿಸೋದು. ಗುರು ಅಂದ್ರೆ ತೋರ್ಸವ, ಹಿಂಗಿರ್ಬೇಕಂತ ತೋರ್ಸವ. ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ. ಅದನ್ನ ಎಲ್ಲಾರು ನೋಡೋದಿದ್ರೆ ಸದ್ಗುರು ದುಂಡೇಶ್ವರ ಅಜ್ಜನವರಲ್ಲಿ ನೋಡ್ಬೇಕು ನಾವು. ಯಾವಾಗ್ಲೂ ಕೈ ಮುಗಿಯೋದು ಯಾರಿಗೆ? ಸದ್ಗುರುಗಳಿಗೆ. ಯಾರಿಗೆ? ಭಕ್ತರಿಗೆ. ನೀವು ನೋಡಿರ್ಬೇಕು, ನೀವು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರು ಹೊಳ್ಳಿ ಬಾಗಿ ಕೈ ಮುಗಿತಿರ್ತಾರೆ. ನಿನ್ನೊಳಗೂ ಇರೋವು ನಾನೇ, ನಿನ್ನೊಳಗೂ ನಾನೇ, ನನ್ನೊಳಗೂ ನೀನೆ, ಎಲ್ಲರೊಳಗೂ ಭಗವಂತನ ಕಾಣುವಂತ ಅಪರೂಪದ ಅನುಭವಿ ಸಂತರು. ನಿರಹಮ್ಮ ನಿರಭಿಮಾನಗಳೇ ಮೂರ್ತಿವೆತ್ತಂತ ಸದ್ಗುರು ದುಂಡೇಶ್ವರ ಮಹಾರಾಜರು, ಅವರ ಜೊತೆಗೆ ಕಳೆಯುವಂತ ಒಂದೊಂದು ಕ್ಷಣವೂ ಸಹಿತ ಸಾರ್ಥಕ ಕ್ಷಣಗಳು. ಯಾಕಂದ್ರೆ ಉತ್ಪ್ರೇಕ್ಷೆ ಅಲ್ಲ, ಮುಖಸ್ತುತಿ ಅಲ್ಲ, ನಿಜವಾಗಿಯೂ ಈ ಕಲಿಯುಗದೊಳಗ ಗುರುಗಳ ಹೆಸರು ಹೇಳಿಕೊಂಡು ಗುರುಗಳ ವೇಷ ಹಾಕಿಕೊಂಡು ದಿಕ್ಕ ತಪ್ಪಿಸುವಂತ ಅನೇಕ ಮಂದಿ ನಡುವೆ ಕರೇ ಕರೇ ಸದ್ಗುರು, ಕರೇ ಕರೇ ಗುರುಗಳು ಹೆಂಗ ಅವರು ಇದಾರಂದ್ರೆ, ಯದ್ಯದ್ ಆಚರತಿ ಶ್ರೇಷ್ಠ, ಹೆಂಗ್ಯಂಗ ಶ್ರೇಷ್ಠರ ಆಚರಣೆ ಮಾಡ್ತಾರ ಹಂಗಂಗ ಉಳಿದವರು ಒಂದ್ ಕೆಟ್ಟ ಮಾತು ಹೇಳ್ತಾರ. ಮಾಸ್ತರ್ ಏನು ಬ್ಯಾಡ್ ಬಿಡ್ರಿ, ಅದು ಹೇಳೋದು ಬ್ಯಾಡ ಇಲ್ಲಿ ಇರಲಿ. ನಾವು ಹೆಂಗಿರ್ತೇವೆ ಅನ್ನೋದ್ರ ಮೇಲೆ ನಮ್ಮನ್ನ ಫಾಲೋ ಮಾಡೋರು ಇರ್ತಾರೆ. ನಾವು ಚಲೋ ಇದ್ವಿ ಅಂದ್ರೆ, ನಾವು ಚಲೋ ಇದ್ರೆ ನಾಡೆಲ್ಲ ಚಲೋ. ನಾವು ಸುಮಾರು ಕಲಿಯುಗದಾಗ ಮಂದಿ ಕೆಟ್ಟತ್ರಿ, ಈಗ ಧರ್ಮ ಇಲ್ರಿ ಅಂತ ಹೇಳ್ಕೊಂಡು ಹೋಗೋದ್ರ ಅರ್ಥ ಇಲ್ಲ. ಕಲಿಯುಗದಾಗೂ ಭಕ್ತಿ ಐತಿ, ಕಲಿಯುಗದಾಗೂ ಶ್ರೇಷ್ಠ ಜನ ಇದಾರಂತ ಅಪ್ಪೋರ್ ವಾತಾವರಣ ಹೋಗಿ ನೋಡಿದ್ರೆ ಗೊತ್ತಾಗ್ತತಿ ಅಲ್ಲಿ ಎಷ್ಟು ಭಕ್ತಿಯ ವಾತಾವರಣ ತುಂಬಿ ತುಳುಕ್ತಂತ. ಯಾಕ? ಅವರು ಮಾಡಿ ತೋರಿಸ್ತಾರೆ. ನಮಗತೆ ಹಂಗ ಹಿಂಗ ಕೈ ಮುಗಿಯೋಂಗಿಲ್ಲ, ಅವರು ಉದ್ದಕ್ಕೆ ಬೀಳ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರ, ನೀವು ಮಾಡ್ರಿ ಅಂತ. ನಮ್ಮ ಹುಡುಗರಿಗೆ ಏಯ್ ಟಿವಿ ನೋಡ್ಬೇಡ್ರು ಅನ್ನೋದು ಇವ್ರ ಟಿವಿ ನೋಡೋದು, ಏಯ್ ಮೊಬೈಲ್ ನೋಡ್ಬೇಡ್ರು ಅನ್ನೋದು ಇವ್ರ ಮೊಬೈಲ್ ನೋಡೋದು, ಮಾಡಬೇಡ ಅಂತ ಹೇಳೋದು ಮತ್ ನಾವ ಮಾಡೋದು, ಆಚಾರ ಹೇಳಿ ಬದ್ನೆಕಾಯಿ ತಿನ್ನೋದಂತಾರೆ. ನಾವು ಹೇಳಿದಂಗ ನಾವು ಇದ್ರ ನಮ್ಮ ಮಾತು ಮಂದಿ ಕೇಳ್ತಾರೆ. ನಾವು ಹೇಳೋದೊಂದು ಮಾಡೋದೊಂದು ಆದ್ರೆ ಅಪ್ಪರು ಸ್ವತಃ ತಾವೇ ಶ್ರೇಷ್ಠ ಜಗದ್ಗುರುಗಳಾದರೂ ಕೂಡ ಸದ್ಗುರುಗಳು ಮೆಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಇವರು ಒಂದೊಂದು ಹೆಜ್ಜೆನೂ ಸಹಿತ ನಾವು ಹಿಂಬಾಲಿಸುವಂತ ಹೆಜ್ಜೆಗಳು. ಯಾವಾಗಲೂ ಮುಗಿದ ಕೈ ಬಾಗಿದ ತಲೆ ನೋಡ್ರಿ. ನೀವು ಅವರು ನೋಡಿದ ಕೂಡಲೇ ಹೆಂಗ ಅನಿಸ್ತತಪ್ಪ ಅಂದ್ರೆ, ಸನಾತನ ಕಾಲದ ಒಬ್ಬ ಯತಿಪುಂಗವನ ಋಷಿಯ ಎದುರಿಗೆ ಕುಂತಿವೇನೋ ಅನ್ನುವಂಗ ಭಾವನೆ ಬರ್ತೈತಿ. ಈಗಿನ ಕಾಲದವ್ರು ಕಣ್ಣಂಗೆ ಕಾಣೋದಿಲ್ಲ ಅವರು. ಹೋದ ವರ್ಷ ಸದ್ಗುರು ಮುಪ್ಪಿನಾರ್ಯ ಪರಮಹಂಸರ ಪುರಾಣ ನಾವು ಹೇಳಿದ್ವಿ. ಅವ್ರು ನೋಡಿದ ಕೂಡಲೇ ನಮಗೆ ಹೆಂಗ ಅವ್ರು ನೋಡಿದ ಕೂಡಲೇ ಏನ್ ಅನಿಸ್ತತಪ್ಪ ಅಂದ್ರೆ, ಸಾಕ್ಷಾತ್ ಮುಪ್ಪಿನಾರ್ಯ ಅಜ್ಜನ್ನೇ ಇವರ ರೂಪದೊಳಗೆ ನಾವು ನೋಡ್ತೀವೇನಪ್ಪ ಅನ್ನುವಂಗ ಕಾಣಿಸ್ತತಿ. ಹಂಗೆ ಅವರ ನಡೆ ಶುದ್ಧ, ನುಡಿ ಶುದ್ಧ, ಒಂದೊಂದು ಮಾತು ಎಷ್ಟು ಶುದ್ಧ ಬರ್ತಾವ ಅವರು ಅಂದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅದನ್ನು ಅಲ್ಲೇ ತಿದ್ದು ಬಿಡ್ತಾರವ್ರು. ಆಗಲೇ ಎಲ್ಲ ಟೈಮ್ ಆಕತಿ ನಡ್ರಿ, ದೊಡ್ಡ ದೊಡ್ಡ ನಡ್ರಿ ಅಂತ ಎಬ್ಬಿಸಿದ್ರು. ನಮ್ಮ ಕೌಟೇಕರ್ ಮುತ್ಯ, ಏ ದಾರಿ ಬಿಡ್ರಿ, ದಾರಿ ಬಿಡ್ರಿ, ದಾರಿ ಬಿಡ್ರಿ ಅನ್ನಕತ್ತಿದ್ರು. ಏನ್ರಿ ಹಿರಿಯರು, ನೀವು ಹಿರಿಯರಾಗಿ ಹಿಂಗೆ ಮಾತಾಡ್ತಾರ ನೋ ಅಂದ್ರೆ ಅಪ್ಪುಗಳು, ಅವ್ರೇನ್ ತಪ್ಪು ಹೇಳ್ಯಾರಂತ ನಮಗನ್ನಿಸ್ತು.
ದಾರಿ ಬಿಡ್ರಿ ಅನ್ನಬಾರದ್ರಿ, ದಾರಿ ಹಿಡಿಸ್ಬೇಕು, ನೀವು ದಾರಿ ಬಿಡಿಸಬಾರದು. ಎಷ್ಟು ಚಂದ ಮಾತಾಡ್ತಾರ ನೋಡ್ರ, ಒಂದೊಂದು ಸಣ್ಣ ಮಾತು ಸಹಿತ ದಾರಿ ಹಿಡಿಸ್ಬೇಕು, ನೀವು ದಾರಿ ಬಿಡಿಸಬಾರದು. ಒಂದಷ್ಟು ಸೂಕ್ಷ್ಮವಾದಂಥ ಮಾತುಗಳು ಅವು. ಮಹಾತ್ಮರ ಮಾತು ಯಾಕಷ್ಟು ರುಚಿ ಇರ್ತಾವಂದ್ರೆ, ಅವ್ರು ಹೆಂಗೆ ಹೇಳ್ತಾರಲ್ಲ ಹಂಗಿರ್ತಾರೆ, ಹೆಂಗೆ ಇರ್ತಾರಲ್ಲ ಹಂಗೆ ಹೇಳ್ತಾರೆ. ಅಷ್ಟು ಚಂದ ಅವರ ಮಾತು, ಮತ್ತು ಅವರ ನೋಟ, ಅವರ ಮಾಟ, ಅವರ ಕೂಟ ಎಲ್ಲವೂ ಕೂಡ ಒಂದು ಶಿವನ ಕೂಡಿದಂಗೆ, ಶಿವನ ಸಂಗ ಮಾಡಿದಂಗೆ. ದಾರಿಯಾಗ ಬರೋ ಮುಂದೆ ಗದ್ದಾಳ ಬಸ್ ಸ್ಟ್ಯಾಂಡ್ನಾಗ ಒಂದು ದೊಡ್ಡ ಬ್ಯಾನರ್ ಹಾಕಿದ್ರು, ಅಪ್ಪವರಿಗೆ ಡಾಕ್ಟ್ರೇಟ್ ಪದವಿ ಸಿಕ್ಕಿದ್ದಕ್ಕೆ ಅಭಿನಂದನೆ ಸಲ್ಲಿಸುವಂಥದ್ದು ಒಂದಿದು. ಅವರ ದೃಷ್ಟಿಯಿಂದ ಡಾಕ್ಟ್ರೇಟ್ ಅಂದ್ರೆ ಅದೊಂದು ಅದೇನು ಪದವಿ ಅಲ್ಲ, ಅವರ ಪದವಿ ಮುಂದೆ ಯಾವ ಪದವಿಗಳು ಅಲ್ಲ. ಸುಮ್ಮನೆ ಜನ ಈ ಸಮಾಜ ಅವರಿಗೆ ಅದೊಂದು ಪದವಿ ಕೊಟ್ಟೈತಿ. ಅಪ್ಪವ್ರದ್ದು ದೊಡ್ಡ ಫೋಟೋ ಚಂದ ಹಾಕ್ಯಾರ ನೋಡು ಅಂತ ಅಂದಿವಿ ನಾವು. ಅಪ್ಪವ್ರಂದ್ರೆ ಎಲ್ಲ ಸುಳ್ಳಿಂದ ಬಿಡ್ರಿಪ್ಪ, ಸುಳ್ಳು ಪ್ರಪಂಚದಾಗ ಸುಳ್ಳು ಬಿದು ಅಲ್ರಿಪ್ಪ. ಸುಳ್ಳು ಎದ್ದು ಪ್ರಚಾರ ಬಾಳಾಗಕತ್ತೇವು, ಖರೆ ಪ್ರಚಾರ ಆಗ್ಬೇಕು ಖರೆ ಖರೆ ಅಂದ್ರ. ಇಂಥ ಖರೇದು ಕರೆ ಮಹಾತ್ಮರದು ಹೆಚ್ಚು ಪ್ರಚಾರ ಆಗ್ಬೇಕು ಜಗತ್ನಾಗ ಅಂದದಕ್ಕೆ ಅಪ್ಪವ್ರು ಒಂದು ಚಿನ್ನದಂತ ಮಾತು ಹೇಳಿದ್ರು. ಕರೆ ಇತ್ತಂದ್ರೆ ಅದಕ್ಕೆ ಪ್ರಚಾರ ಬೇಕಾಗಿಂಗಿಲ್ಲಪ್ಪ ಅಂದ್ರು ಅವರು. ಸುಳ್ಳು ಇದ್ದದಕ್ಕೆ ಬಹಳ ಪ್ರಚಾರ ಬೇಕಾಕತಿ, ಕರೆ ಇದ್ದದಕ್ಕೆ ಅದು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿಲ್ಲ. ಅವ್ರು ಬಂದ ಕೂಡಲೇ ನಮಗೆ ಯಾವ ಕತಿ ನೆನಪಾತಪ್ಪ ಅಂದ್ರೆ, ಒಮ್ಮೆ ಜಗದ್ ವಿಖ್ಯಾತರಾಗಿರುವಂತ ವಿಶ್ವಸಂತರಾಗಿರುವಂತ ಸ್ವಾಮಿ ವಿವೇಕಾನಂದರು ಜಗದ್ಗುರು ಸಿದ್ಧಾರೂಢಜ್ಜನ ದರ್ಶನಕ್ಕೆ ಹುಬ್ಬಳ್ಳಿಗೆ ಬಂದಿದ್ರು. ಹುಬ್ಬಳ್ಳಿ ಒಳಗ ಅಪ್ಪವ್ರ ದರ್ಶನ ಮಾಡಿ ಅವರು ಕೂಡ ಮಾತಾಡಿದ್ರು. ಒಂದೆರಡು ತಾಸಲ್ಲ, 12 ತಾಸು ಸಿದ್ಧಾರೂಢರು ಮತ್ತೆ ವಿವೇಕಾನಂದರು ನೆಲಮನೆಯಾಗ ಸಂಭಾಷಣೆ ನಡೀತಂತೆ. ಅಪರೂಪದ ಅನುಭವ ಚಿಂತನೆ ಆತು. ಹೊರಗೆ ಬಂದ ಬಳಿಕ ಅಪ್ಪವ್ರು ಹೇಳಿದ್ರು, ವಿವೇಕಾನಂದರು ಹೇಳಿದ್ರು, ಅಪ್ಪ ನನ್ನ ಜೀವನದೊಳಗ ನನ್ನ ಗುರುವಿನ ನಂತರ ನನ್ನ ಗುರುವಿನ ಸಮಾನವಾದ ಸದ್ಗುರುನಾಥನನ್ನು ನಾನು ಹುಬ್ಬಳ್ಳಿಯಾಗ ನೋಡಿದ್ದು, ಇಡೀ ಭಾರತ ತಿರುಗಾಡಿದೆ, ಎಂಥ ಜ್ಞಾನ ನಿನ್ನ ಒಳಗೈತಿಪ್ಪ. ಆದ್ರೆ ನೀನ್ ಅದನ್ನ ಒಳಗ ಇಟ್ಟುಕೊಂಡು ಕುಂತು ಬಿತ್ತಲ್ಲ ಸಿದ್ಧಾರೂಢಜ್ಜ, ಇದನ್ನ ನನ್ನ ಜೊತೆಗೆ ಬಾ. ಅವ್ರದ್ದು ಘೋಷಣೆ ಅದು, ಯಾವಾಗಲೂ ಅಜ್ಜವ್ರು ಅಂತಿದ್ರು, ಓ ಸನ್ಯಾಸಿಸ್ ಕೇಮ್ ಔಟ್ ಫ್ರಮ್ ದ ಕೇವ್ಸ್ ಅಂತಿದ್ರು ಅವರು. ಆ ಗುಹೆದಿಂದ ಹೊರಗೆ ಬರ್ರಿ, ಧರ್ಮ ಪ್ರಚಾರ ಮಾಡ್ರಿ, ಹಿಂದೂ ಧರ್ಮ ಅವನತಿಯತ್ತು ಹೊಂತತಿ ಅಂತ ಅವ್ರ ಘೋಷಣೆ ಇರ್ತಿತ್ತು. ಹಂಗೆ ಸಿದ್ಧಾರೂಢಜ್ಜಂದ್ರಂತೆಯಪ್ಪ, ನೀನು ನನ್ ಕೂಡುವ ಧರ್ಮ ಪ್ರಚಾರ ಮಾಡೋಣ ಅಂದಿದ್ದಕ್ಕ ಸಿದ್ಧಾರೂಢಜ್ಜವ್ರು ಒಂದು ಮುತ್ತಿನಂತ ಮಾತು ಹೇಳಿದ್ರು. ಸ್ವಾಮಿ, ಹೂವನ್ನ ಹುಡುಕಿಕೊಂಡು ದುಂಬಿಗಳು ಹೋಗೋದಿಲ್ಲ, ಹೂವಿನ ಮಕರಂದ ಬೇಕಾಗಿತ್ತಂದ್ರೆ ದುಂಬಿಗಳೇ ಹೂ ಹುಡ್ಕೊಂಡ್ ಬರ್ತವಪ್ಪ. ಇರ್ಲಿ, ನಿಮಗಂತ ತಾಕತ್ ಐತಿ, ಧರ್ಮ ಪ್ರಚಾರ ಮಾಡೋ ಶಕ್ತಿ ಐತಿ, ನಮ್ಮ ಆಶೀರ್ವಾದ ಐತಿ, ಹೋಗ್ರಿ ಜಗತ್ತಿನ ತುಂಬ ಹರಡಿಸ್ರಿ ಅಂತ ಆಶೀರ್ವಾದ ಮಾಡಿದ್ರು. ಬಹಳ ಸುಂದರವಾದ ಮಾತು, ಹೂವ ಹುಡುಕೊಂಡು ದುಂಬಿ ಬರ್ಬೇಕೆ ಹೊರತು ದುಂಬಿ ಹುಡುಕೊಂಡು ಹೂವು ಹೋಗಂಗಿಲ್ಲ. ಅಪ್ಪವ್ರು ಹೇಳಿದ ಮಾತು ಅಲ್ಲಿಗಿಟ್ಟೆ ಅಲ್ಲಿ ಆತದ, ಖರೆ ಇದ್ದದ್ದು ಖರೇನೇ ಇರ್ತತಿ. 100 ಸುಳ್ಳು ಹೇಳಿದ್ರು ಅದೇನು ಸತ್ಯಕತೆನು, 100 ಸರಿ ಸುಳ್ಳು ಹೇಳಿದ್ರು ಅದು ಸತ್ಯ, ಸತ್ಯ ಸುಳ್ಳು ಸುಳ್ಳೆ, ಖರೆದಕ್ಕೆ ಪ್ರಚಾರ ಬೇಕಾಗಂಗಿಲ್ಲ. ಐರಣಿ ಅಜ್ಜವ್ರು ಮೇಲೆ ಮೇಲೆ ಒಂದು ಮಾತಂತಿದ್ರು, ಯಾರು ಪ್ರಸಿದ್ಧರೋ ಅವರು ಸಿದ್ಧರಲ್ಲ, ಯಾರು ಸಿದ್ಧರೋ ಅವರು ಪ್ರಸಿದ್ಧರಲ್ಲ ಅಂತ. ಆ ಸದ್ಗುರುಗಳು ಹೆಂಗಿರ್ತಾರಂದ್ರೆ ಎಲೆಮರಿಯ ಕಾಯಿ ಅಂತೆ, ತಮ್ಮನ್ನ ತಾವು ಎಂದೂ ಮಂದಿ ಮುಂದೆ ಅಭಿವ್ಯಕ್ತ ಮಾಡಿಕೊಂಡವರಲ್ಲ, ತಮ್ಮದು ತಾವು ಹೇಳ್ಕೊಂಡವರಲ್ಲ, ಯಾವಾಗಲೂ ಇನ್ನೊಬ್ಬರನ್ನ ದೊಡ್ಡವ್ರನ್ನ ಮಾಡಿ ತಾವು ಮರಿಗಿರುವಂತ ದೊಡ್ಡ ಗುಣ ಇದ್ದವ್ರಿಗೆ ಸದ್ಗುರು ಅಂತಾರ. ಇರ್ಲಿ, ಅಂತ ಪೂಜ್ಯರು ಇವತ್ತು ಬಂದಿದ್ದಾರೆ. ಅವರ ವರ್ಣನೆ ಎಷ್ಟು ಮಾಡಿದ್ರು ಕಡಿಮೆನೇ ಐತಿ. ಅವರನ್ನ ಯಾಕೆ ಬಂದಾರು ಗೊತ್ತ, 12 ವರ್ಷ ತುಂಬ್ಯಾವು, ಇದು 13ನೇ ವರ್ಷ, 12 ವರ್ಷಕ್ಕೆ ಒಂದು ಘಟ್ಟ ಸೇವಾ ಮಾಡ್ಬೇಕಾದ್ರೆ 12 ವರ್ಷ ಮಾಡಬೇಕು, ಹಿಂಗೇನ್ ನೇಮ್ ಐತೆ, 12 ವರ್ಷಕ್ಕೆ ಬಹಳ ಬೆಲೆ ಐತಿ. ಆ 12 ವರ್ಷದ ನಿಮ್ಮ ಭಕ್ತಿ ಇವತ್ತು ಫಲ ಕೊಟ್ಟು ತಾನೇ ಗಣಪತಿ ಎಲ್ಲಿರ್ತಾನೆ ಗೊತ್ತಾ,
ಸದ್ಗುರುಗಳ ಉದರ ಭಾಗದೊಳಗೆ ಗಣಪತಿ ವಾಸಸ್ಥಾನ, ಸದ್ಗುರುಗಳ ಬಲ ಹೆಬ್ಬೆರಳಿನೊಳಗೆ ಶಿವನ ವಾಸಸ್ಥಾನ, ಸದ್ಗುರುಗಳ ಎಡ ಹೆಬ್ಬೆರಳಿನೊಳಗೆ ಪಾರ್ವತಿ ವಾಸಸ್ಥಾನ ಇರ್ತೈತಿ. ಸದ್ಗುರುಗಳ ಹೊಟ್ಟೆ ಒಳಗಿರೋನೇ ಗಣಪತಿ. ಅಂಥ ಬ್ರಹ್ಮಾಂಡ ನಾಯಕನಾಗಿರುವಂಥ ವಿಘ್ನೇಶ್ವರ ಗುರುರೂಪದಿಂದ ಇಲ್ಲಿ ಬಂದಿದ್ದಾರೆ. ಅವರ ಮಾತನ್ನ ಅಮೃತ ವಚನಗಳನ್ನು ನಾವು ನೀವು ಕೇಳಬೇಕು. ನಾಳೆಗೆ ಇರ್ತೀವಿ ನಾವು, ನಾವು ಮತ್ತೆ ಮಾತಾಡ್ತೀವಿ. ಅಪ್ಪವ್ರ ಮಾತು ಕೇಳಲಿಕ್ಕೆ ನೀವೆಲ್ಲ ಕಾತುರರಾಗಿದ್ದೀರಿ. ನಿಜವಾಗಿಯೂ ನಿಮ್ಮ ಭಕ್ತಿ ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಹೆಂಗೆ ಒಂದು ನಾಯಿ ಮರಿ ಬೆಳಗ್ಗೆ ಹೋದವ ಸಂಜೆಗೆ ಮಾಲಕ ಬಂದ ಅಂದ್ರೆ ಮಾಲಕನ್ ನೋಡಿದ ಕೂಡಲಿ ಇಟ್ಟು ಜಿಗದಾಡತ್ತಲ್ಲ ನಾಯಿ ಮರಿ, ಏನು ಬಾಲ ತಿರುಗಾಡಿಸ್ತೈತಿ, ಕುಣದಾಡ್ತದ ಸಂಭ್ರಮ ನೋಡಿದ ಕೂಡಲಿ ಮಾಲಕನ. ಹಂಗೆ ಹೆಂಗೆ ಭಾಳ ದಿನ ಅಪ್ಪ ನೌಕರಿಗೆ ಹೋದಾವ ಒಮ್ಮೆ ಅಪರೂಪಕ್ಕೆ ಸಿಕ್ಕಂದ್ರೆ ಮಕ್ಕಳಿಗೆ ಎಷ್ಟು ಕುಣದಾಡಿ ಅಪ್ಪನ ಸ್ವಾಗತ ಮಾಡ್ತಾವಲ್ಲ. ಹಂಗೆ ನೀವೆಲ್ಲ ಬಹಳ ಸಂಭ್ರಮ ಸಡಗರ ಸಂತೋಷದಿಂದ ಸದ್ಗುರುಗಳನ್ನ ಸ್ವಾಗತ ಮಾಡಿಕೊಂಡ್ರಿ. ಈ ಭಕ್ತಿನೇ ಕಲಿಯುಗದೊಳಗೆ ಶ್ರೇಷ್ಠವಾಗಿರುವಂಥದ್ದು. ಆ ಭಕ್ತಿಯನ್ನು ಬಹಳ ಚಂದ ಗುರುಗಳು ಕಲಿಸ್ಯಾರ. ಸಂಸ್ಕಾರ ನೋಡಬೇಕಂದ್ರೆ ನಂದೀಶ್ವರಕ್ಕೆ ಹೋಗ್ಬೇಕು, ಸಂಸ್ಕಾರ ನೋಡ್ಬೇಕಂದ್ರೆ ಮದರ್ಕಂಡಿಗೆ ಹೋಗ್ಬೇಕು. ಅಲ್ಲಿ ಎಂತ ಸಂಸ್ಕಾರ ಗೊತ್ತಾ, ಗುರುಗಳು ಹಿಂಗ ಬರಾಕತ್ಯಾರಂದ್ರೆ ಪಟ್ ಅಂತ ಎಲ್ಲ ಸೆರಗ ತಲೆ ಮೇಲೆ ಹೋಗವು. ಗುರುಗಳು ಬರಾಕತ್ಯಾರಂದ್ರೆ ಎಟ್ಟು ಎಲ್ಲ ಕಡ ಎದ್ದು ನಿಂತು ಬಿಡ್ತಾರ. ಎಲ್ಲರೂ ಎದ್ ನಿಲ್ಲೋ ದೊಡ್ಡ ಮಾತಲ್ಲ. ಒಮ್ಮೆ ನಮ್ಮನ್ನ ಕಳಸಾಕ ಅಪ್ಪೂರ್ ಹೊರಗೆ ಬಂದ್ರು ಎಲ್ಲರೂ ಎದ್ ನಿಂತರು. ಒಂದ್ ಗೋಮಾತೆ ಒಂದ್ ಆಕಳ ಸಹಿತ ಪಟಕ್ಕನಿ ಎದ್ದು ನಿಲ್ತ ಅಪ್ಪೂರ್ ನೋಡಿದ ಕೂಡ್ಲೇ. ಇದೇನು ಸಣ್ಣ ಮಾತೇನು, ಮನುಷ್ಯರಿಗೆ ಸಂಸ್ಕಾರ ಕಲಿಸೋದು ಕಠಿಣ ಐತಿ. ಅಲ್ಲಿರೋ ಪಶು ಪಕ್ಷಿಗಳು ಸಹಿತ ಸಂಸ್ಕಾರಯುತವಾಗಿರುವಂತ ಸುಂದರ ವಾತಾವರಣದ ಸದ್ಗುರುಗಳು ನಮ್ಮ ನಿಮ್ನೆಲ್ಲ ಹರಸ್ಲಿಕ್ಕೆ ಬಂದಾರ. ಅವರ ನೋಟ ಅವರ ಮಾಟ ಆಗ್ಲೇ ಹೇಳಿದಳು, ಅವರ ನೋಟ ಮಾತ್ರದಿಂದ ವಾಣಿಯಿಂದ ಅವರ ಸ್ಪರ್ಶದಿಂದ ನಮ್ಮ ನಿಮ್ನೆಲ್ಲ ಉದ್ಧರಿಸುವರಿದ್ದಾರೆ. ಅವರ ಆಶೀರ್ವಚನವನ್ನ ನಾವು ನೀವೆಲ್ಲ ಶ್ರದ್ಧೆಯಿಂದ ಕೇಳಿ ಪುನೀತರಾಗೋಣ ಅನ್ನುವಂತ ಮಾತನ್ನು ಹೇಳ್ತಾ ನಾಲ್ಕುಂಡಿ ಪುಷ್ಪಗಳನ್ನ ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸ್ತೇವೆ. ಹರಿ ಓಂ ತತ್ಸತ್.